ವೀಕ್ಷಕರೇ ನಮಸ್ಕಾರ. ಸಂಘರ್ಷ ಸುದ್ದಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ ಹಳೆಯಾಳ ತಾಲೂಕಿನಾದ್ಯಂತ ಗ್ರಾಮೀಣ ಮಟ್ಟದಲ್ಲಿಯೂ ಕೂಡ ಶಿವನ ದರ್ಶನ ಜಾಥಾವನ್ನು ಸತತ 5 ದಿನಗಳ ಕಾಲ ಯಶಸ್ವಿಯಾಗಿ ನಡೆಸಿ 5ನೇ ದಿನಕ್ಕೆ ಸಮಾರೋಪ ಕಾರ್ಯಕ್ರಮವನ್ನು ನೀನಾಜಂ ಸಂಸ್ಥೆ ಹಾಗೂ ಹೊಂಗಿರಣ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಚಿಬ್ಬಲಗಿರಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಶಿಕ್ಷಕರಾದ ಸಿದ್ದಪ್ಪ ಬಿರಾದರ್ ಇವರಿಂದ ನಡೆಸಿಕೊಡಲಾಯಿತು. ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿದ್ದ ತಹಸೀಲ್ದಾರ್ ವಿದ್ಯಾಧರ್ ಗುಳುಗುಳೆ, ಪ್ರಜಾಪಿತ ಬ್ರಹ್ಮಕುಮಾರಿ ವಿದ್ಯಾಲಯದ ಮುಖ್ಯಸ್ಥರಾದ ಪದ್ಮಕ್ಕನವರು ಹಾಗೂ ಶಿಕ್ಷಕರಾದ ಸತೀಶ್ ನಾಯಕ್, ದಿನೇಶ್ ನಾಯಕ್, ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರಾದ ಜೆ ಡಿ ಗಂಗಾಧರ್ ಹಾಗೂ ಜನಸ್ಪಂದನ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಮಧುರಾ ಬಡಿಗೇರ್, ಮಕ್ಕಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ರಾಜ್ಯೋಗಿ ಬ್ರಹ್ಮಕುಮಾರಿ ಪದ್ಮಕ್ಕನ ಕವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತಿಸುತ್ತೇನೆ. ಮಾಧ್ಯಮ ಮಿತ್ರರಾಗಿರ್ತಕ್ಕಂತ ಶ್ರೀಮತಿ ಮಧುರಾ ಸೇರಿ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತಿಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ದೈವಿ ಪರಿವಾರದ ಸಹೋದರ ಸಹೋದರಿಯರಿಗೆ ಹಾಗೂ ಹಳಿಯಾಳದ ಎಲ್ಲ ಸಮಸ್ತ ಗ್ರಾಮಸ್ಥರಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ